ಹಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ಸೆಷನ್ನಲ್ಲೇ ಭೂಗೋಳದಲ್ಲಿ ಬರುವ ಭೂಮಿ ಎನ್ನುವ ಒಂದು ಚಾಪ್ಟರ್ ಮೇಲೆ ಇಲ್ಲಿ ಡಿಸ್ಕಷನ್ ಮಾಡೋಣ. ಫ್ರೆಂಡ್ಸ್, ಭೂಮಿ ಅಂದ್ರೆ ಏನು? ದ ಅರ್ತ್, ಪೃಥ್ವಿ. ಈ ಒಂದು ಚಾಪ್ಟರ್ ಮೇಲೆ ಯಾವ ಯಾವ ಕ್ವಶನ್ಗಳು ಬರ್ತವೆ, ಯಾವ ರೀತಿ ಕ್ವಶನ್ಗಳನ್ನು ಕೇಳ್ತಾರೆ ಅನ್ನೋದನ್ನ ಈ ಒಂದು ಸೆಷನ್ನಲ್ಲಿ ತಿಳಿಸ್ಕೊಡ್ತೇನೆ. ಇವೆಲ್ಲ ಮುಂಬರುವ ಒಂದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ಉಪಯುಕ್ತ. ಓಕೆ, ಭೂಮಿ ಎಂದ ಕೂಡಲೇ ಭೂಮಿ ಏನು ಇದು? ಇದೊಂದು ಸೂರ್ಯ ಮಂಡಲದಲ್ಲಿರುವ ಮೂರನೇ ಗ್ರಹವಾಗಿದೆ ಮತ್ತು ಜೀವವನ್ನು ಹೊಂದಿರುವ ಏಕೈಕ ಖಗೋಳ ವಸ್ತುವಾಗಿದೆ. ಓಕೆ, ಮತ್ತೆ ಭೂಮಿಯಲ್ಲಿ ಏನಪ್ಪ, ನಾನಾ ಥರ ಘನವಸ್ತು, ದ್ರವ ವಸ್ತು, ವಾಯುವಸ್ತು ಎಲ್ಲವನ್ನ ಇದು ಹೊಂದಿದೆ. ಈ ಭೂಮಿಯಲ್ಲಿ ಆಲ್ಮೋಸ್ಟ್ ಆಲ್ ಈ 70.8% ಅನ್ನು ಈ ಭೂಮಿಯ ಹೊರಪದರ ಒಳಗೊಂಡಿದೆ. ಅದರಲ್ಲಿ 70.8% ಇದು ವಾಟರ್, ನೀರು ಇಷ್ಟಿದೆ. ಆಮೇಲೆ ಭೂಮಿಯ ಹೊರಪದರದ ಉಳಿದ ಅಂದರೆ ಓನ್ಲಿ ಭೂಮಿ, ಈ ಮಣ್ಣಿನಿಂದ ಕೂಡಿದ್ದು ಮಣ್ಣು ಕಲ್ಲು ಇದು ಎಷ್ಟಿದೆಯಪ್ಪ? 29.2%. ಓಕೆ, 29.2% ವಾಟರ್ ಎಷ್ಟು? 70.8%. ಇಷ್ಟಿದ್ರೂ ನಮಗೆ ಇನ್ನೂ ನೀರು ಕಮ್ಮಿ ಬೀಳ್ತಾ ಇದ್ದಾವೆ, ಯಾಕಂದರೆ ಇವೆಲ್ಲ ನಾನ್ ಯೂಸೇಬಲ್ ನೀರು ಇದ್ದಾವೆ. ಇಲ್ಲಿ ಭೂಮಿಯ ಬಹುಪಾಲು ಒಂದು ಸ್ವಲ್ಪ ತೇವವಾಗಿರ್ತದ, ಸಸ್ಯ ವರ್ಗದಿಂದ ಕೂಡಿದೆ, ಪ್ರಾಣಿ ವರ್ಗದಿಂದ ಕೂಡಿದೆ, ಮತ್ತು ಧ್ರುವಗಳಲ್ಲಿ ಏನಪ್ಪ ಮಂಜುಗಡ್ಡೆಗಳನ್ನು ಕಾಣ್ತೀರಿ, ಕೆಲವೊಂದು ಮರುಭೂಮಿಗಳನ್ನು ಕಾಣ್ತೀರಿ, ಸರೋವರ, ನದಿಗಳು, ಅಂತರ್ಜಲ. ಈ ವಾತಾವರಣದ ನೀರಿಗಿಂತ ಹೆಚ್ಚಿನ ನೀರನ್ನು ಇವು ಉಳಿಸ್ಕೊಳ್ತಾವೆ, ಏನು ಮಂಜುಗಡ್ಡೆಗಳು. ಓಕೆ, ಇಲ್ಲಿ ಈ ಒಂದು ನೀವು ಈ ಜಿಪ್ ಫೈಲನ್ನು ನೀವು ನೋಡ್ಬೋದು, ಇಲ್ಲಿ ನಿಮಗೆ ಭೂಮಿ ಕಾಣ್ತಾ ಇದೆ. ಈ ಭೂಮಿಯಲ್ಲಿ ಎಲ್ಲ ಏನೇನಿದೆಯಪ್ಪ, ಹೆಚ್ಚಾದ ಹೆಚ್ಚು ನಿಮಗೆ ನೀರೇ ಕಾಣುತ್ತೆ, ಅಂದರೆ ಆಲ್ಮೋಸ್ಟ್ ಆಲ್ 71% ಭೂಮಿ ಇದೆ. ಓಕೆ, ಸೊ ಈ ಭೂಮಿಯ ಒಂದು ನೋಡಿ, ಈ ಭೂಮಿಯ ಒಂದು ಸುತ್ತಳತೆ, ಈ ಭೂಮಿಯ ಒಂದು ಸುತ್ತಳತೆ ಬಂದುಬಿಟ್ರೆ ಟೋಟಲ್ 40,000 ಕಿಲೋಮೀಟರ್ ಇದೆ ಸುತ್ತಳತೆ. ಓಕೆ, ಪೆರಿಮೀಟರ್ ಆಫ್ ದಿ ಅರ್ತ್, ಪೆರಿಮೀಟರ್ ಆಫ್ ದಿ ಅರ್ತ್. ಸೊ ಇಲ್ಲಿ ಸೌರವ್ಯೂಹದ ಅತ್ಯಂತ ದಟ್ಟವಾದ ಗ್ರಹ ಯಾವುದಪ್ಪ ಅಂದ್ರೆ ಅದು ಭೂಮಿ ಮಾತ್ರ. ಈ ಭೂಮಿ ತನ್ನ ಒಂದು ಕ್ರಾಂತಿಯನ್ನು ಪೂರ್ಣಗೊಳಿಸಲು 365.25 days ಅಂದರೆ ಆಲ್ಮೋಸ್ಟ್ ಆಲ್ 365 days ಇಷ್ಟು ದಿನಗಳನ್ನು ತೆಗೆದುಕೊಳ್ತದ. ಓಕೆ, ಈ ಭೂಮಿಯ ಉಪಗ್ರಹ ಯಾವುದು? ಚಂದ್ರ. ಇದು ನೈಸರ್ಗಿಕ ಉಪಗ್ರಹ. ಈಗ ಪ್ರಾಕೃತಿಕವಾಗಿ ಅಂದರೆ ಈ ಕೃತ್ರಿಮ ಉಪಗ್ರಹಗಳು ನಿಮ್ಗೆ ತುಂಬ ಇದ್ದಾವೆ, ಇಸ್ರೋದಿಂದ, ನಾಸಾದಿಂದ, ಹಲವಾರು ಈ ಏರೋಸ್ಪೇಸ್ ಏಜೆನ್ಸಿಗಳಿಂದ ಏನಪ್ಪ ಇವು ಕೃತ್ರಿಮ ಈ ಉಪಗ್ರಹಗಳನ್ನು ಬಿಡ್ತಾ ಇದ್ದಾರೆ. ಮತ್ತು ಇಲ್ಲಿ ಇನ್ನೊಂದು ಹೆಚ್ಚಾಗಿ ಮಾಹಿತಿಯನ್ನು ತಿಳಿದುಕೊಳ್ಬೇಕಂದ್ರೆ ಭೂಮಿಯ ಸರಾಸರಿ ತ್ರಿಜ್ಯ ಅಂದರೆ ರೇಡಿಯಸ್ಸು, ಈ ಒಂದು ಪಾಯಿಂಟಲ್ಲಿ ನೀವು ತೊಗೊಂಡ್ರೆ ಇತರ ರೇಡಿಯಸ್ ಎಷ್ಟಾಗತ್ತಾ? ಓಕೆ, ಇಷ್ಟು ರೇಡಿಯಸ್ ಎಷ್ಟಾಗತ್ತೆ ಅಂದರೆ 6,371 ಕಿಲೋಮೀಟರ್. ಅಂದರೆ ಡಯಾಮೀಟರ್ ಎಷ್ಟಾಯ್ತಪ್ಪ ಟೋಟಲು? ಟೋಟಲ್ ಇದು ಇಂಟು ಟು ಮಾಡಿದ್ರೆ ಎಷ್ಟಾಗುತ್ತೆ? ಅಷ್ಟು. ಓಕೆ, ಇಲ್ಲಿ ಧ್ರುವದಲ್ಲಿ ರೇಡಿಯಸ್ ಕಡಿಮೆ ಆಗತ್ತೆ, ಬಟ್ ಇದು ಈಕ್ವೇಟರ್, ಇದು ಈಕ್ವೇಟರ್ ಅಂದರೆ ಏನು? ಸಮಭಾಜಕ ವೃತ್ತ. ಸಮಭಾಜಕ ವೃತ್ತದಲ್ಲಿ ಇದು ಈ ಥರ ಒಂದು ರೇಡಿಯಸ್ ಹೆಚ್ಚಾಗಿರುತ್ತೆ.
ನೆಕ್ಸ್ಟ್, ಈ ಭೂಮಿಯ ಮೇಲಿನ ಒಟ್ಟು ವಿಸ್ತೀರ್ಣ ಪ್ರದೇಶ ಅಂದ್ರೆ ಅದು ತುಂಬ ಆಗತ್ತ. ಎಷ್ಟಪ್ಪ ಇವತ್ತು? 5100072000 ಸ್ಕ್ವೇರ್ ಕಿಲೋಮೀಟರ್. ಇಷ್ಟು ಏನು ನಿಮ್ಗೆ ಕೇಳಲ್ಲ, ಓಕೆ? ಡೋಂಟ್ ವರಿ, ಜಸ್ಟ್ ತ್ರಿಜ್ಯವನ್ನು ನೆನಪಿಡಿ. ಭೂಮಿ ಮೇಲೆ ಜಿ ವ್ಯಾಲ್ಯೂ ಎಷ್ಟಿದೆ? ಗ್ರಾವಿಟಿ, ಗುರುತ್ವಾಕರ್ಷಣೆ, 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೆನಪಿರಬೇಕು, 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಭೂಮಿಯ ಮೇಲೆ ಒತ್ತಡ 101.325 ಕಿಲೋ ಪಾಸ್ಕಲ್. ಓಕೆ, ಭೂಮಿಯ ಮೇಲೆ ಒತ್ತಡ ಎಷ್ಟಿದೆ ನೆನಪಿಡಬೇಕು. ಯೂನಿಟ್ ಇದು ಏನಪ್ಪ, ಯೂನಿಟ್ ಕೂಡ ಈ ಇದು ಸಮುದ್ರದ ಮಟ್ಟದಲ್ಲಿ, ಸಮುದ್ರದ ಮಟ್ಟದಲ್ಲಿ. ನೀವು ನೋಡ್ಬೋದು ಭೂಮಿಯ ಮೇಲೆ, ನೋಡಿ ಧ್ರುವ ಪ್ರದೇಶ ಇದು. ಈ ಧ್ರುವ ಪ್ರದೇಶದಲ್ಲಿ ಏನಪ್ಪ, ಇವೆರಡು ದಕ್ಷಿಣ ಧ್ರುವ ಮತ್ತು ಉತ್ತರ ಧ್ರುವ, ಇವೆರಡು ಹಿಮಸಾಗರಗಳಿಂದ, ಅಂದರೆ ಹಿಮಸಾಗರಕ್ಕಿಂತ ಈ ಹಿಮ ಪ್ರದೇಶದಿಂದ ಇದು ಕೂಡಿಕೊಂಡಿತ್ತೆ. ಓಕೆ, ಇದೆಲ್ಲ ನೋಡಿ, ಇದೆಲ್ಲ ನೀರು, ಇವೆಲ್ಲ ಓಷಿಯನ್ಸು, ಇದು ಭೂಮಿ. ಓಕೆ, ಸೊ ಇಲ್ಲಿ ಈ ಒಂದು ಭೂಮಿ ಮೇಲೆ ವಾತಾವರಣ ಹೇಗಿದೆ ಅಂದರೆ, ಈ ಒಂದು ಪರಿಮಾಣದ ಮೂಲಕ ಹೋದರೆ ಇವು ಗ್ಯಾಸಸ್, 78% ನೈಟ್ರೋಜನ್ ಇದೆ, 21% ಅಂದರೆ 20.95 ಇದೆ, ಇದು ಆಕ್ಸಿಜನ್ O2. ಓಕೆ, ನೆಕ್ಸ್ಟು ಇಂಗಾಲ ಡೈಆಕ್ಸೈಡ್ ಎಷ್ಟಿದೆ ಅಂದರೆ ಕಾರ್ಬನ್ ಡೈಆಕ್ಸೈಡು CO2, ಇದು 0.0415 ಇದೆ. ನೋಡಿ, ಇಷ್ಟು ಇದ್ರೇ ಇಷ್ಟ ಎಷ್ಟು ನಮ್ಮ ಭೂಮಿಯನ್ನು ಎಷ್ಟು ಹಾನಿಯನ್ನು ಉಂಟು ಮಾಡ್ತದೆ. ನೆಕ್ಸ್ಟ್ ಇದ್ರ ಬಿಟ್ಟು ವಾಟರ್ ವೆಪ್ಪರು, ನಿಯಾನು, ಹೀಲಿಯಂ, ಮಿಥೇನ್, ಕ್ರಿಪ್ಟಾನ್, ಹೈಡ್ರೋಜನ್, ಹೀಗೆ ಮುಂತಾದ ಒಂದು ಏನು ಈ ವಾಯುಗಳು ಇಲ್ಲಿ ಕಂಡು ಬರ್ತಾವ. ಇಲ್ಲಿ ಫ್ರೆಂಡ್ಸ್, ಈ ಭೂಮಿಯ ಭೌತಿಕ ಗುಣಲಕ್ಷಣಗಳ ಹೇಗಿದಾವಂತರ, ಈಗ ಅದರ ಒಂದು ಗಾತ್ರ ಆಕಾರ ನೋಡಬೇಕಾದ್ರೆ, ಇದೊಂದು ಸ್ವಲ್ಪ ದುಂಡಗಿನ ಆಕಾರವನ್ನು ಹೊಂದಿದೆ. ಈಗಾಗಲೇ ಹೇಳಿದ ಹಾಗೆ ಸರಾಸರಿ ಇದರ ಒಂದು ವ್ಯಾಸ, ಡಯಾಮೀಟರ್ ಎಷ್ಟಿದೆಯಪ್ಪ ನೆನಪಬೇಕು, ಇದು 12,742 kilometers. 12,742 kilometers ಹೊಂದಿದೆ. ಇದು ಸೌರ ವ್ಯೂಹದಲ್ಲಿಯೇ 5ನೇ ಅತಿ ದೊಡ್ಡ ಗ್ರಹ, ಅಂದರೆ ಗಾತ್ರದಲ್ಲಿ ಅತಿ ದೊಡ್ಡ ಗ್ರಹ ಯಾವುದು? ಗುರು ಗ್ರಹ. ಆಮೇಲೆ ಶನಿ, ಯುರೇನಸ್ಸು ಹೀಗೆ ಬರ್ತಾವೆ. ಸೊ ಇದು ಸೌರ ವ್ಯೂಹದಲ್ಲಿ 5ನೇ ಅತಿ ದೊಡ್ಡ ಗ್ರಹ. ಮತ್ತು ಈ ಒಂದು ಭೂಮಿಯ ಪರಿಭ್ರಮಣೆಯಿಂದಾಗಿ ಇದು ದೀರ್ಘ ವೃತ್ತದ ಆಕಾರವನ್ನು ಹೊಂದಿದೆ. ವೃತ್ತ ಅಂದರೆ ಹಿಂಗೆ ಎಕ್ಸಾಕ್ಟಾಗಿ ಸರ್ಕಲ್ ಇಲ್ಲಿದು ದೀರ್ಘ ವೃತ್ತ, ಒಂದು ಸ್ವಲ್ಪ ಇಲಿಪ್ಟಿಕಲಲ್ಲಿ. ಓಕೆ, ಈ ಥರ ಇದೆ, ಈ ಥರ. ಓಕೆ, ನೀವು ನೋಡಬೇಕಿದ್ರು ಇದರ ಒಂದು ಸಮಭಾಜಕದಲ್ಲಿ ಉಬ್ತದೆ, ಸಮಭಾಜಕದಲ್ಲಿ ಇದು ಉಬ್ತೈತೆ. ಅಂದರೆ ಹಿಂಗೆ ಪೂರ್ತಿ ಸರ್ಕಲ್ ಇಲ್ಲ, ಈಗ ಸರ್ಕಲ್ ಹೇಗೆ ಬರ್ತೈತೆ ಹಂಗೆ ಸರ್ಕಲ್ ಬರಂಗಿಲ್ಲ. ಓಕೆ, ಸೊ ಅದರ ಒಂದು ವ್ಯಾಸವು ಅದರ ಧ್ರುವಗಳಿಗಿಂತ 43 kilometers ಉದ್ದವಾಗಿದೆ. ಯಾವುದು? ಸಮಭಾಜಕದಲ್ಲಿ. ಇಲ್ಲಿ ಭೂಮಿಯ ಮೇಲೆ ವಿಶೇಷತೆಗಳನ್ನು ಏನೇನು ಕಂಡ್ರ, ಒಂದು ಕಡೆ ತಗ್ಗಿದೆ, ಒಂದು ಕಡೆ ಉಬ್ಬು ಇದೆ. ಈ ಭೂಮಿಯ ಮೇಲೆ ಅತಿ ದೊಡ್ಡದಾದ ಅಂದರೆ ಈ ಸಾಗರದಲ್ಲಿ ಸಮುದ್ರ ಮಟ್ಟಕ್ಕಿಂತ 10,000 ಹೆಚ್ಚು ಮೀಟರ್ಗಳ ಒಂದು ಅಡಿಯಲ್ಲಿ ಒಂದೇನಪ್ಪ ಈ ಮರಿಯಾನ ಟ್ರೆಂಚ್ ಅಂತ ನೀವು ನೋಡ್ಬೋದು. ಮರಿಯಾನ ಟ್ರೆಂಚ್ ಅದು 10,925 meters
ಅಂದರೆ ಆಲ್ಮೋಸ್ಟ್ ಆಲ್ 10.9 kilometers ಇಷ್ಟು ಸಾಗರದಲ್ಲಿ ಆಗಿದೆ. ಮೌಂಟ್ ಎವರೆಸ್ಟ್ಗಿಂತ ಅತಿ ಆಳ ಮೌಂಟ್ ಎವರೆಸ್ಟ್ ಎತ್ತಿದೆ. ಮೌಂಟ್ ಎವರೆಸ್ಟು 8,848 meters ಇದೆ. ಓಕೆ, ಅಂದರೆ 8.8 kilometers ಆದರೆ ಇದು 10.9 kilometers. ಅಂದರೆ ಒಂದು ಮೌಂಟ್ ಎವರೆಸ್ಟನ್ನು ಅದರಲ್ಲಿ ಒಂದು ಮುಳುಗಿಸಿದ್ರು ಇನ್ನೂ ಜಾಗ ಉಳಿಯುತ್ತೆ, ಅಷ್ಟು ಒಂದು ಆಳವಾದವಂಥ ಜಾಗ. ಇಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಮೇಲ್ಮೈ ವಾತಾವರಣ ಮತ್ತು ಘನಭೂಮಿ ಮತ್ತು ಸಾಗರಗಳ ನಡುವಿನ ಗಡಿಯಾಗಿದೆ. ಇದು ಭೂಮಿಯ ಮೇಲ್ಮೈ ವಾತಾವರಣ ಅನ್ನೋದು ಏನಪ್ಪ, ಈಗ ಮೇಲ್ಮೈ ವಾತಾವರಣ ಇದೆ ಅಟ್ಮಾಸ್ಫಿಯರ್, ಅದರಲ್ಲಿ ಸಾಲಿಡ್ ಭೂಮಿ ಏನೈತೆ ಮಣ್ಣಿನ ಮಣ್ಣು ಕಲ್ಲು ಮತ್ತು ಸಾಗರಗಳ ನಡುವೆ ಅದೊಂದು ಮೀಡಿಯಂ ಇದ್ದಂಗೆ. ಓಕೆ, ನೀವು ಭೂಮಿಯನ್ನು ಎರಡು ಅರ್ಧಗೋಳಗಳಾಗಿ ವಿಂಗಡಿಸಬಹುದು, ಒಂದು ಅಕ್ಷಾಂಶದಿಂದ ಧ್ರುವ ಉತ್ತರ ಮತ್ತು ದಕ್ಷಿಣ ಗೋಳಾರ್ಧಗಳಾಗಿ, ಅಥವಾ ಭೂಖಂಡದ ಪೂರ್ವ ಮತ್ತು ಪಶ್ಚಿಮ ಅರ್ಧಗೋಳಗಳಿಗೆ ರೇಖಾಂಶದಿಂದ ಈ ಥರ ನೀವು ಅದನ್ನು ವಿಂಗಡಿಸಬಹುದು. ಭೂಮಿಯಲ್ಲಿ ಒಟ್ಟು ಈ ಒಂದು ಪೃಥ್ವಿದಲ್ಲಿ ಎಷ್ಟು ಬರ್ತಪ್ಪ ಒಂದು ಮಹಾಸಾಗರಗಳು ಎಷ್ಟಂದ್ರೆ, ಒಂದನೇದು ಪೆಸಿಫಿಕ್ ಸಾಗರ, ಎರಡನೇದು ಅಟ್ಲಾಂಟಿಕ್ ನೋಡಿ, ಒಂದನೇದು ಪೆಸಿಫಿಕ್, ನೆಕ್ಸ್ಟ್ ಅಟ್ಲಾಂಟಿಕ್ ಮಹಾಸಾಗರ, ನೆಕ್ಸ್ಟ್ ಹಿಂದೂ ಮಹಾಸಾಗರ, ಆಮೇಲೆ ಅಂಟಾರ್ಟಿಕಾ. ಓಕೆ, ಆಮೇಲೆ ಆರ್ಕ್ಟಿಕ್ ಮಹಾಸಾಗರ. ಈ ಅಂಟಾರ್ಟಿಕಕ್ಕೆ ದಕ್ಷಿಣ ಮಹಾಸಾಗರ ಅಂತಲೂ ಕರೀತಾರೆ. ಇನ್ನೊಂದು ಆರ್ಕ್ಟಿಕ್ ಇದು ಉತ್ತರ ಧ್ರುವದಲ್ಲಿ ಕಂಡುಬರ್ತದೆ, ದಕ್ಷಿಣ ಧ್ರುವದಲ್ಲಿ ಏನು ಅಂಟಾರ್ಟಿಕ್ ಮಹಾಸಾಗರ. ಹೀಗೆ ಒಟ್ಟು 5 ಮಹಾಸಾಗರಗಳನ್ನು ನೀವು ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಭೂಮಿಯ ಮೇಲೆ ಅಂದರೆ ಭೂಮಿ ಹೇಗೆ ಒಂದು ಜನಿಸ್ತು. ಓಕೆ, ದ ಬಿಗ್ ಬ್ಯಾಂಗ್ ಥಿಯರಿ ಅಂತ ಒಂದು ಕೃತಿ ಇದೆ, ಬಿಗ್ ಬ್ಯಾಂಗ್ ಥಿಯರಿ. ಅದರಲ್ಲಿ ಭೂಮಿ ಯಾವ ರೀತಿ ನಿರ್ಮಾಣ ಆಯಿತು, ಮುಂಚೆ ಒಂದು ಇದೊಂದು ಬೆಂಕಿ ಉಂಡಿದ್ದಂಗಿತ್ತು, ಆ ಬೆಂಕಿ ಉಂಡಿಯಿಂದ ಎಲ್ಲ ಕಡೆ ಆ ಕಡೆ ಈ ಕಡೆ ಒಂದೊಂದು ಸಿಡಿದು ಅವಾಗೇನಪ್ಪ ಈ ಉಲ್ಕೆಗಳು, ಧೂಮಕೇತುಗಳು, ಗ್ರಹಗಳು, ಉಪಗ್ರಹಗಳು ಈ ಥರ ಒಂದು ಈಗ ಇದು ಒಂದು ಸೌರಮಂಡಲದಲ್ಲಿ ಆಗಿದೆ. ಈ ಥರ ಸೂರ್ಯ ಇದೊಂದು ನಕ್ಷತ್ರ, ಸೂರ್ಯ ನಕ್ಷತ್ರ ಹಂಗದ ಒಂದು ಎಷ್ಟೋ ಕೋಟ್ಯಾನು ಕೋಟಿ ನಕ್ಷತ್ರಗಳಿದ್ದಾವೆ, ಅಷ್ಟೊಂದು ಮಂಡಲಗಳಿದ್ದಾವೆ. ಸೌರಮಂಡಲ ಏನೈತ್ಲೆ ಹಂಗೆ ಎಷ್ಟೋ ಮಂಡಲ ಅದಾವೆ. ಈಗ ಪೃಥ್ವಿ ಸೌರಮಂಡಲದಲ್ಲಿ, ಸೌರಮಂಡಲ ಏನು ಒಂದು ಗ್ಯಾಲಕ್ಸಿಯಲ್ಲಿ, ಗ್ಯಾಲಕ್ಸಿ ಯೂನಿವರ್ಸಲ್ಲಿ, ಈ ಒಂದು ಇಡೀ ಯೂನಿವರ್ಸಲ್ಲೇ ಅದು ಎಷ್ಟೋ ಒಂದು ಗ್ಯಾಲಕ್ಸಿಗಳಿದೆ. ನಾವು ಇರುವ ಒಂದು ಗ್ಯಾಲಕ್ಸಿ ಯಾವುದಪ್ಪ ಅಂದರೆ ಅದು ಮಿಲ್ಕಿ ವೇ, ಹಾಲು ಹಾದಿ ಅಂತ ಅಂತಾರೆ ಇದಕ್ಕೆ, ಮಿಲ್ಕಿ ವೇ. ಓಕೆ, ಈ ಭೂಮಿಯ ಹೊರಪದರ ಮತ್ತು ಮೇಲಿನ ನಿಲವಂಗಿಯ ಭೂಮಿಯ ಯಾಂತ್ರಿಕವಾಗಿ ಗಟ್ಟಿಯಾದ ಹೊರಪದರ ಅಂದರೆ ನಾವು ಲಿಥೋಸ್ಫಿಯರನ್ನು, ನೀವು ಲಿಥೋಸ್ಫಿಯರ್ ಅಂತ ಕೇಳಿರ್ಬೋದು. ಇಲ್ಲಿ ನೋಡಿ ಲಿಥೋಸ್ಫಿಯರ್ ಅಂದರೆ ಏನಪ್ಪ, ಈ ಗಟ್ಟಿಯಾದ ಭೂಮಿ ಏನಿರ್ತದಲ್ಲ ಅದು ಲಿಥೋಸ್ಫಿಯರು. ಓಕೆ, ಅದನ್ನು ಟೆಕ್ಟೋನಿಕ್ ಪ್ಲೇಟ್ಗಳಾಗಿ ವಿಂಗಡಣೆ ಮಾಡ್ತೀವಿ ನಾವು, ಟೆಕ್ಟೋನಿಕ್ ಪ್ಲೇಟ್ಸ್. ಅದಾಯ್ತು ಫ್ರೆಂಡ್ಸ್, ಈ ಒಂದು ಭೂಮಿಯ ಒಂದು ಸ್ವಲ್ಪ ಭಾಗವನ್ನು ನೀವು ತೆಗೆದು ನೋಡಿದಾಗ ಭೂಮಿಯ ಒಳರಚನೆ ಹೇಗಿದೆ, ಆಂತರಿಕ ರಚನೆ ಹೇಗಿದೆ ಅಂತ ನೀವು ನೋಡ್ಬೋದು ಇಲ್ಲಿ. ಓಕೆ, ಸೊ ಇಲ್ಲಿ ನೋಡಿ
ಇದೊಂದು ಭಾಗ ಬೇರೆ, ಇದು ಅರ್ಥ ಕ್ರಸ್ಟ್ ಅಂತ. ಇದ ಮೇಲೆ ಇದಿಷ್ಟು ಕರ್ಕ ಅಂತಜ್ಞ, ಇದು ಕ್ರಸ್ಟ್ ಹೊರಪದರ ಕ್ರಸ್ಟ್ ಅಂತ ಅಂತೀವಿ ಅದಕ್ಕೆ. ಅದು ಅಪ್ ಟು ಒಂದು 35 ಕಿಲೋಮೀಟರ್ ವರೆಗೆ ಇರುತ್ತೆ. ಅಂದರೆ ಮಣ್ಣು ಕಲ್ಲುಗಳಿಂದ ಕೂಡಿರ್ತದೆ ಅದು. ಓಕೆ, ನೆಕ್ಸ್ಟು ಮ್ಯಾಂಟಲ್ ಅಂತ. ಇದು ಮ್ಯಾಂಟಲ್ ಬೇರೆ, ಅದು ಓಕೆ ಮ್ಯಾಂಟಲ್ ಅಂತ ಅಂತೀವಿ ಇದಕ್ಕೆ. ಆಮೇಲೆ ಔಟರ್ ಕೋರ್, ಇದು ಬಿಸಿ ಬಿಸಿ ಏನಪ್ಪ, ಒಂದು ಬೆಂಕಿಯ ಕಲ್ಲುಗಳು ಇದ್ದಂಗೆ ಇರ್ತಾವೆ. ಆಮೇಲೆ ಇನ್ನರ್ ಕೋರು, ಆಮೇಲೆ ಇನ್ನರ್ ಮೋಸ್ಟ್ ಕೋರು. ಈ ಕೋರ್ ಅಂತೂ ಇಷ್ಟು ಸ್ಟ್ರಾಂಗ್ ಇರ್ತದಲ್ಲ, ಭಾಳ ಸ್ಟ್ರಾಂಗ್ ಇರ್ತದ. ಓಕೆ, ಈ ಒಂದು ಒಳಗಿನ ತಿರುಗಳು ಅಂದರೆ ಇದು ಆಲ್ಮೋಸ್ಟ್ ಆಲು 5,000 to 6,378 ಕಿಲೋಮೀಟರ್ ವರೆಗೆ ಇರುತ್ತೆ ಅದು. ಓಕೆ, ಸೊ ಈ ಥರ ಒಂದು ನೀವು ಈ ಒಂದು ಭೂಮಿಯನ್ನು ನೋಡ್ಬೋದು, ಒಳಗಿನ ರಚನೆ ಇದು. ಈ ಒಂದು ವಿಶ್ವದಲ್ಲಿ ಅಂದರೆ ವಿಶ್ವ ಅನ್ನೋಕ್ಕಿಂತ ಈ ಒಂದು ನಮ್ಮ ಪ್ರಪಂಚದಲ್ಲಿ ಒಟ್ಟು 7 ಖಂಡಗಳು ಬರ್ತವೆ. ಇದೇನು ಬ್ಲೂವಾಗಿ ಏನು ಕಾಣ್ತಾ ಇದೆಯಲ್ಲ, ಸೊ ಇದೆಲ್ಲ ಏನಪ್ಪ, ಇದೆಲ್ಲ ನೀರು. ಓಕೆ, ಸೊ ಒಂದನೇದ್ದು ಏನು ಬರ್ತದಪ್ಪ, ಒಂದನೇದ್ದು ಏಷಿಯಾ ಅಂದರೆ ಇದೆಲ್ಲ ಬರುತ್ತೆ ನೋಡಿ, ಇದೆಲ್ಲ ಏಷಿಯಾ. ಓಕೆ, ಇದೆಲ್ಲ ಏಷ್ಯಾ ಬರುತ್ತೆ, ಇದೊಂದು ಖಂಡ. ಆಮೇಲೆ ಆಫ್ರಿಕಾ ಇದು ಸೆಕೆಂಡು. ಆಮೇಲೆ ಉತ್ತರ ಅಮೇರಿಕಾ ಇದು ಥರ್ಡು. ಆಮೇಲೆ ದಕ್ಷಿಣ ಅಮೇರಿಕಾ ಇದು ಫೋರ್ತು. ಆಮೇಲೆ ಯುರೋಪ್ ಫಿಫ್ತು. ಆಮೇಲೆ ಇಲ್ಲಿ ಕೆಳಗಡೆ ಅಂಟಾರ್ಟಿಕಾ ಅಂತ ಬರುತ್ತೆ. ಓಕೆ, ಅಂಟಾರ್ಟಿಕಾ. ಆಮೇಲೆ ಕೊನೆಯದಾಗಿ ಆಸ್ಟ್ರೇಲಿಯಾ. ಹೀಗೆ 7 ಖಂಡಗಳನ್ನು ನೀವು ನೋಡ್ಬೋದು. ಇದರಲ್ಲಿ ಅತಿ ದೊಡ್ಡ ಖಂಡ ಯಾವಪ್ಪ ಅಂದರೆ ಅದು ಏಷ್ಯಾ ಖಂಡ. ಅತಿ ಚಿಕ್ಕ ಖಂಡ ಅಂದರೆ ಅದು ಆಸ್ಟ್ರೇಲಿಯಾ. ಓಕೆ, ಆಸ್ಟ್ರೇಲಿಯಾ ಅತಿ ಚಿಕ್ಕ ಖಂಡ ಬರ್ತದೆ. ಆಸ್ಟ್ರೇಲಿಯಾಗೆ ಇನ್ನೊಂದು ಹೆಸರೇನೆ, ಓಸಿನಿಯಾ ಅಂತಲೂ ಕರೀತಾರೆ. ಓಕೆ, ಅತಿ ಹೆಚ್ಚು ಜನಸಂಖ್ಯೆ ಬರೋದು ಏಷ್ಯಾ ಖಂಡದಲ್ಲೇ, ಅತಿ ಹೆಚ್ಚು ವಿಸ್ತೀರ್ಣ ಇರೋದು ಏಷ್ಯಾ ಖಂಡನೇ. ಓಕೆ, ಮತ್ತೆ ಇಲ್ಲಿ ಯುರೋಪ್ ಅಂತ ನೋಡ್ಬೋದು ನೀವು. ಈ ಯುರೋಪ್ದಲ್ಲೇ ಇಷ್ಟು ಡೆವಲಪ್ಡ್ ಕಂಟ್ರೀಸ್ ಇದ್ದಾವೆ ನೋಡಲಿಕ್ಕೆ ಕಡಿಮೆ ಇದು ಅನಿಸುತ್ತೆ. ಆದರೆ ಎಕನಾಮಿಕಾಗಿ ನೋಡಿದ್ರೆ ಇದು ಈ ಇತರ ಒಂದು ಖಂಡಗಳಿಗಿಂತ ಬಹಳ ಸ್ಟ್ರಾಂಗ್ ಇದೆ. ಓಕೆ, ಸೊ ಆಫ್ರಿಕಾ ಇಷ್ಟು ದೊಡ್ಡದಿದೆ, ಆದರೆ ಇದರ ಈ ಒಂದು ಯುರೋಪ್ಗೆ ಕಂಪೇರ್ ಮಾಡಿದ್ರೆ ಇದರ ಒಂದು ಗ್ರೋತ್ ಏನು ಅಲ್ಲ ಯುರೋಪ್ ಮುಂದೆ. ಓಕೆ, ಯುರೋಪ್ ಕಾಂಟಿನೆಂಟ್ ಈಸ್ ದ ವೆರಿ ಡೆವಲಪ್ಡ್ ಕಾಂಟಿನೆಂಟ್. ಆ್ಯಂಡ್ ಆಲ್ಸೋ ಈ ನಾರ್ತ್ ಅಮೇರಿಕಾ ಕೂಡ ಡೆವಲಪ್ಡ್ ಇದೆ. ಬಟ್ ನಾರ್ತ್ ಅಮೇರಿಕಾ ಇದ್ದಂಗೆ ಸೌತ್ ಅಮೇರಿಕಾ ಇಲ್ಲ. ಮತ್ತು ಈ ಏಷ್ಯಾದಲ್ಲಿ ಕೆಲವೊಂದು ಇದ್ದಾವೆ, ಈಗ ಜಪಾನ್ ಇದೆ, ಚೀನಾ ಇದೆ, ಓಕೆ ರಷ್ಯಾ ಇದೆ. ಬಟ್ ಈಗ ಇಂಡಿಯಾ ನಮ್ಮದೇನು, ನಮ್ಮ ಭಾರತ ಡೆವಲಪಿಂಗ್ ಕಂಟ್ರಿಗಳಿಗೆ ಬರುತ್ತೆ. ಅಂದರೆ ಅಭಿವೃದ್ಧಿ ಹೊಂದುತ್ತಿರುವ ದೇಶ. ಓಕೆ, ಅಭಿವೃದ್ಧಿ ಹೊಂದುತ್ತಿರುವ ಅಂದರೆ ಏನು, ಫಾರ್ ಎಕ್ಸಾಂಪಲ್ಲು ಈಗ ಬ್ರಿಕ್ಸ್ ಅಂತ ಬರುತ್ತೆ. ಓಕೆ, ಬ್ರಿಕ್ಸ್ ಅಂದರೆ ಬ್ರಾಜಿಲ್, ರಷ್ಯಾ ಇದು ಇದೆ. ಬಟ್ ನಾನು ನಿಮಗೆ ಇದನ್ನು ತೊಗೊಳ್ಳೋಣ. ಓಕೆ, ಇದನ್ನೇ ತಿಪ್ಪಿ. ಈಗ ಬ್ರಾಜಿಲ್ ಆಯಿತು, ಇಂಡಿಯಾ ಆಯಿತು. ಓಕೆ, ಅದರ ಜೊತೆಗೆ ಮತ್ತು ಇತರ ದೇಶಗಳಾದ ಇವು ಚೀನಾನೂ ಇದು ಡೆವಲಪ್ಡ್ ಅಂತಲೂ ಹೇಳೋಕ್ಕಾಗಲ್ಲ, ಯಾಕೆಂದರೆ ಅದನ್ನು ಕೂಡ ತುಂಬ ಒಂದು ಟೆಕ್ನಾಲಜಿಯಲ್ಲಿ ಇದೆ. ಆದರೆ ಭಾರತಕ್ಕಿಂತ ತುಂಬ ಒಂದು ಟೆಕ್ನಾಲಜಿ ಅದು ಅಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ.
ಓಕೆ. ಇದಿಷ್ಟು ಮಾಹಿತಿ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಈಗ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ಒಂದು ಸೀಸನಲ್ಲಿ ಇನ್ನೂ ಹೆಚ್ಚಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಅದನ್ನು ನಾನು ಸ್ವಲ್ಪ ಬೇಸಿಕ್ಕಾಗಿ ಹೇಳ್ಕೊಟ್ಟಿದ್ದೀನಿ. ಓಕೆ, ಸೊ ನಾನು ಜಸ್ಟ್ ಇನ್ನೇನೊಂದು ಅಂಕಿಅಂಶಗಳನ್ನು ಹೇಳಿದ್ದೀನಿ, ಅದಷ್ಟೇ ನೆನಪಿದ್ದೀನಿ. ಮುಂದಿನ ಒಂದು ಸೀಸನಲ್ಲಿ ಇನ್ನಷ್ಟು ಇದರ ಮೇಲಿನ ಹವಾಮಾನ ಏನು, ಇದರ ಮೇಲಿನ ವಾತಾವರಣ ಏನು, ವಾತಾವರಣ ಯಾವ ಏನೇನು ಅದನ್ನು ಹೊಂದೈತಿ, ಚಂದ್ರನ ಬಗ್ಗೆ ತಿಳಿಯೋಣ, ಮತ್ತು ಇವು ಲ್ಯಾಟಿಟ್ಯೂಡ್ ಆಕ್ಟಿನೇಟ್ಸ್ ಆ್ಯಂಡ್ ಅಕ್ಷಾಂಶ ರೇಖಾಂಶಗಳ ಬಗ್ಗೆ ಓದೋಣ, ಲಾಂಜಿಟ್ಯೂಡ್ ಲ್ಯಾಟಿಟ್ಯೂಡ್ಸ್, ಮತ್ತು ಕಕ್ಷೆ ಕಾಂತೀಯ ಕ್ಷೇತ್ರ, ಗುರುತ್ವಾಕರ್ಷಣೀಯ ಕ್ಷೇತ್ರ, ಮತ್ತು ಆಂತರಿಕ ಶಾಖ, ಇವ್ರದ್ದು ಎಲ್ಲ ಮಾಹಿತಿಯನ್ನು ಮುಂದಿನ ಒಂದು ಶಿಕ್ಷಣ.